ನಮಸ್ಕಾರ, ಜಿಬಿಎನ್ 7 ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಮುಖ್ಯಾಂಶಗಳು: ಕರದಂಟಿನ ನಗರಕ್ಕೆ ಒದಗಿ ಬಂತು ತುಮಕೂರಿನ ಕವಿ ಕಾವ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಗೌರವ. ಮದ್ದೂರು ಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಂದ ಭಾರೀ ಬಹಿರಂಗ ಪ್ರಚಾರಕ್ಕೆ ಚಾಲನೆ. ಹಾಡು ಹಗಲೆ ಪಂಚಾಯತ್ ಅಧ್ಯಕ್ಷನ ಕೊಲೆಗೈದ ಆರೋಪಿಯ ಬಂಧನ. ಕರದಂಟಿನ ನಾಡು ಗೋಕಾಕ್ ನಗರಕ್ಕೆ ಒದಗಿ ಬಂದಿದೆ ತುಮಕೂರಿನ ಕವಿ ಕಾವ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಗೌರವ. ಸರ್ವಾಧ್ಯಕ್ಷರಾಗಿ ಶ್ರೀಮತಿ ರಜನಿ ಅಶೋಕ್ ಜೀರ್ಗ್ಯಾಳ್ ಆಯ್ಕೆಯಾಗಿದ್ದಾರೆ. ಈ ಕುರಿತು ಸಂತಸ ವ್ಯಕ್ತಪಡಿಸಲಾಗಿದೆ. ಸಾಕಷ್ಟು ಸೋಷಿಯಲ್ ಅಂದರೆ ಸಾಕಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡ್ತಾರೆ. ಅದರಲ್ಲೂ ಮಹಿಳೆಯರಿಗೆ ಮತ್ತು ಮಕ್ಕಳ ಬಗ್ಗೆ ಅವರಿಗೆ ಅತಿಯಾದ ಕಾಳಜಿ ಇರೋದ್ರಿಂದ ಅವರಿಗೆ ಸಂಬಂಧಪಟ್ಟ ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಕೀರ್ತಿ ಕೇವಲ ತಾಲೂಕಾ ಮಟ್ಟದಲ್ಲಿ ಮಾತ್ರ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಅಲ್ಲ, ಈಗ ರಾಜ್ಯ ಮಟ್ಟಕ್ಕೆ ಹೋಗುತ್ತಿದೆ ಅಂತ ಹೇಳೋದಕ್ಕೆ ಯಾವುದೇ ಒಂದು ವಿಷಯದಲ್ಲಿಯೂ ಇವರು ತಮ್ಮದೇ ಆದಂತಹ ಒಂದು ಪರಿಶ್ರಮವಾದಂತಹ ಇವರಿಂದ ಯಾವುದೇ ಬೆಂಬಲ ಇಲ್ಲದೇ ನಮ್ಮನೇ ತಮ್ಮ ಒಂದು ಪರಿಶ್ರಮ ಪಡೆದ ಮುಂದೆ ಬಂದಂತ ವ್ಯಕ್ತಿ ಅಂತ ಹೇಳಕ್ಕ. ಗೋಕಾವಿ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಆದಂತ ಸಾಹಿತ್ಯಿಕ ಪ್ರತಿನಿಧಿಯಾಗಿ ಶ್ರೀಮತಿ ರಜನಿ ಜೀರ್ಗ್ಯಾಳ್ ಅವರು ತುಮಕೂರಿನಲ್ಲಿ ಕವಿಕಾವ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಅನ್ನೋದು ಇಡೀ ಗೋಕಾವ್ಯ ನಾಡಿಗೆ ಅತ್ಯಂತ ಹೆಮ್ಮೆಯ ವಿಚಾರ ಮತ್ತು ಸಂಗತಿ. ಸಾಹಿತಿಯಾಗಿ ಮತ್ತು ಸಮಾಜದ ಪರಿವರ್ತನೆಯ ಸಂಘಟಕೆಯಾಗಿ ಮಹಿಳಾ ವೇದಿಕೆಗಳ ಸಂಘಟನೆಗಳನ್ನು ಮಾಡುತ್ತಾ ತಮ್ಮದೇ ಆದಂಥ ರೀತಿಯಲ್ಲಿ ಸಮುದಾಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಬಹುಮುಖ ಪ್ರತಿಭೆಯ ಬಹುಮುಖ ಸೇವೆಯ ಶ್ರೀಮತಿ ರಜನಿ ಜೀರ್ಗ್ಯಾಳ್ ಅವರು ತುಮಕೂರಿನಂಥ ಒಂದು ಹೊರ ರಾಜ್ಯದಲ್ಲಿ ಒಂದು ಸಾಹಿತ್ಯಿಕ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸ್ತಿರೋದು ನಮಗೆಲ್ಲ ಗೋಕಾವ್ಯ ನಾಡಿಗೆ ಹೆಮ್ಮೆಯ ಸಂಗತಿ. ಇವತ್ತು ತುಂಬ ಸಂತೋಷದ ದಿನ. ತುಮಕೂರು ನಾಡಿನ ಸ್ನೇಹ ಸಂಗಮ ಬಳಗವು ನನಗೆ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇದು ನನಗಷ್ಟೇ ಅಲ್ಲ, ಇಡೀ ನಮ್ಮ ಗೋಕಾಕ್ ನಾಡಿಗೆ ಮತ್ತು ನನ್ನ ಪ್ರೀತಿಯ ಗುರುಗಳಾದ ಮಹಾಲಿಂಗ್ ಮಂಗಿ ಸರ್ ಅವರಿಗೆ ಮತ್ತು ವಸಂತರಾವ್ ಕುಲಕರ್ಣಿ ಸರ್ ಅವರಿಗೆ, ಅಕ್ಕಿ ಸರ್ ಅವರಿಗೆ, ನನ್ನ ಗೋಕಾಕಿನ ಎಲ್ಲ ಸಾಹಿತಿ ಬಂಧು ಬಳಗದವರಿಗೆ ಸಲ್ಲಬೇಕು. ಅಷ್ಟೇ ಅಲ್ಲ, ಈ ಒಂದು ನಮ್ಮದು ಸಾಂಸ್ಕೃತಿಕವಾಗಿ ಆಗಲಿ ಸಾಹಿತ್ಯಿಕವಾಗಿ ಆಗಲಿ ಬೇರೆ ನಾಡಿನವರು ಗುರುತಿಸಿದ್ದಾರೆ. ಅದಕ್ಕೆ ಅಲ್ಲಿಯ ಮುಖ್ಯಸ್ಥರಾದ ರಾಮಚಂದ್ರ ನಿಟ್ಟೂರು ಸರ್ ಅವರಿಗೂ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಪ್ರೀತಿಯ ಗೆಳತಿಯರಾದ ನನ್ನನ್ನು ಎಲ್ಲ ಮಟ್ಟದಲ್ಲೂ ನನ್ನನ್ನು ಸಪೋರ್ಟ್ ಮಾಡಿ ನನ್ನನ್ನು ಮುಂತಂದಂಥ ಎಲ್ಲ ನನ್ನ ಪ್ರೀತಿಯ ಗೆಳತಿ ರಾಜೇಶ್ವರಿ ಒಡೆಯರಾಗಲಿ, ನನ್ನ ಪ್ರೀತಿಯ ಸ್ನೇಹಿತೆಯರಾಗಲಿ, ಎಲ್ಲರಿಗೂ ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಇಲ್ಲಿ ಗೋಕಾಕ್ ನಾಡು ನನ್ನನ್ನು ಗುರುತಿಸಿದೆ, ಬೆಳೆಸಿದೆ ಅಂತ ಬೆಳೆಸಿದ ಪತ್ರಿಕಾ ಮಾಧ್ಯಮದವ್ರಿಗೂ ಮತ್ತು GBN ನ್ಯೂಸ್ದವರಿಗೂ ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ. ಬ್ಯೂರೋ ರಿಪೋರ್ಟ್, GBN 7 ನ್ಯೂಸ್, ಗೋಕಾಕ್. ಮದ್ದೂರು ಪಟ್ಟಣದ ನಗರಕೆರೆ ವೃತ್ತದ ಬಳಿ ಬಿಜೆಪಿ ಭಾರೀ ಬಹಿರಂಗ ಸಭೆಯನ್ನುದ್ದೇಶಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾತನಾಡಿದರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ಳುತ್ತಿವೆ, ರೈತರ ಆತ್ಮಹತ್ಯೆಗಳು ಹೆಚ್ಚಳವಾಗಿವೆ ಎಂದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಆರೋಪಿಸಿದರು. ಜಿಲ್ಲೆಯ ಜನ ಬದಲಾವಣೆ ಬಯಸುತ್ತಿದ್ದು
ನರೇಂದ್ರ ಮೋದಿಯವರ 4.5 ವರ್ಷಗಳ ಉತ್ತಮ ಆಡಳಿತವನ್ನು ಕಂಡು ಬಿಜೆಪಿ ಪಕ್ಷವನ್ನು ಜಿಲ್ಲೆಯ ಜನ ಬೆಂಬಲಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಭಾವಗೊಳಿಸಿರುವ ಶನಿ ರಾಹು ಕೇತು ಒಂದಾಗಿದ್ದು ಬಾದಾಮಿಯಲ್ಲಿ ಸ್ಪರ್ಧಿಸಿ ಸ್ವಲ್ಪ ಅಂತರದಿಂದ ಗೆದ್ದು ತಮ್ಮ ಮರ್ಯಾದೆ ಉಳಿಸಿಕೊಂಡಿದ್ದಾರೆಂದು ದೂರಿದರು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಪಕ್ಷದ ಅಭ್ಯರ್ಥಿ ಶಿವರಾಮೇಗೌಡ ಪರ ಮತಯಾಚನೆ ಮಾಡುತ್ತಿಲ್ಲವೆಂದು ತಿಳಿಸಿದರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಧಿಕಾರ ವಹಿಸಿಕೊಂಡು 6 ತಿಂಗಳು ಕಳೆದರೂ ರೈತರ ಸಾಲ ಮನ್ನಾ ಮಾಡದೆ ಹಾಗೂ ಅಭಿವೃದ್ಧಿಯ ಕೈಗೊಳ್ಳದೆ ಜನರನ್ನು ವಂಚಿಸುತ್ತಿದ್ದಾರೆಂದು ಆರೋಪ ಮಾಡಿದರು. ಚುನಾವಣೆಯನ್ನು ಹಣಬಲದಿಂದ ಜಾತಿ ವಿಷ ಬೀಜ ಬಿತ್ತುವ ಮೂಲಕ ಗೆಲ್ಲಬಹುದೆಂದು ಹಗಲುಗನಸು ಕಾಣುತ್ತಿರುವ ಸಮ್ಮಿಶ್ರ ಸರ್ಕಾರದ ಮುಖಂಡರಿಗೆ ಜಿಲ್ಲೆಯ ಜನರೇ ತಕ್ಕ ಬುದ್ಧಿ ಕಲಿಸುತ್ತಾರೆ ಎಂದು ತಿಳಿಸಿದರು. ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ಜಾತಿ ಭೇದ ಮರೆತು ಎಲ್ಲ ಜನಾಂಗದವರಿಗೂ 1,000,000,000,000 ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಮೈ ಶುಗರ್ ಸಕ್ಕರೆ ಕಾರ್ಖಾನೆ, ಪುನಶ್ಚೇತನ, ಹಜ್ ಭವನ, ಭಾಗ್ಯಲಕ್ಷ್ಮಿ ಯೋಜನೆ, ವಾಲ್ಮೀಕಿ ಭವನ ಸೇರಿದಂತೆ ಜಿಲ್ಲೆಗೆ 1,000,000,000 ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿದ್ದೇನೆ ಎಂದು ತಿಳಿಸಿದರು. ಇತ್ತೀಚೆಗೆ ನಡೆದ ಸರ್ವೆಯಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಲಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಆದ್ದರಿಂದ ಈ ಬಾರಿ ಡಾಕ್ಟರ್ ಸಿದ್ದರಾಮಯ್ಯರವರನ್ನು ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಲೋಕಸಭೆಗೆ ಕಳುಹಿಸಿಕೊಡುವ ಮೂಲಕ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕೆಂದು ವಿನಂತಿಸಿಕೊಂಡರು. ಬ್ಯೂರೋ ರಿಪೋರ್ಟ್, GBN 7 News, ಮಂಡ್ಯ. ಸಿಂದಗಿ ತಾಲೂಕಿನ ಸುಂಗಠಾನ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 6 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಸಿಂದಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಂದು ಬೆಳಗಿನ ಜಾವ ಮಹಾರಾಷ್ಟ್ರದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನು ಗೌಡಪ್ಪ, ಮುಕ್ತುಮ್, ಪಟೇಲ್ ಕುರಿ, ಲಾಲ್ ಸಾಬ್ ಕುರಿ ಎಂದು ಗುರುತಿಸಲಾಗಿದೆ. ಇವರ ಜೊತೆ ಮಂಜುನಾಥ್ ಮಾದರ್ ಹಾಗೂ ಬಸವರಾಜ್ ಹುಡೇದ್ ಎಂಬಾತರನ್ನು ಗುರುತಿಸಲಾಗಿದ್ದು 10 ಅಕ್ಟೋಬರ್ ಸಿಂದಗಿ ಪಟ್ಟಣದಲ್ಲಿ ಹಾಡಹಗಲೇ ಸುಂಗಠಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೊಲ್ಲಾಳಪ್ಪ ಅದಗಲ್ ಅವರನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಬಳಿಕ ಆರೋಪಿಗಳು ತಲೆಮರೆಸಿಕೊಂಡಿದ್ದರು. ಸದ್ಯ ಆರೋಪಿಗಳನ್ನು ಸಿಂದಗಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, GBN 7 News, ಸಿಂದಗಿ. ಇವಿಷ್ಟು ಈ ದಿನದ ಸುದ್ದಿಗಳು. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GBN 7 News.